ಸರ್, ಕೆಂಪಣ್ಣವರ ಒಂದು ಆರೋಪ CBI ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ. ನಾವು ಅವ್ರನ್ನ ಕೇಳಿದ್ವಲ್ಲ CBI ತನಿಖೆ ಕೊಡಿ ಅಂತ, ಹಿಂದೆ ಅವರು ಕೊಟ್ಟಿರಲಿಲ್ಲಲ್ಲ. ಈಗೆಂಥ ನೈತಿಕತೆ ಇದೀರಿ ಅವ್ರಿಗೆ ಕೇಳೋದಕ್ಕೆ? ಹಾಂ ಅಲ್ಲಪ್ಪ, ಅವರಿದ್ದಾಗ ನಾವು ಕೇಳಿದ್ವಿ 40% ಕಮಿಷನ್ ತೊಗೊತಾ ಇದ್ದೀರಾ ನೀವು, ಇದನ್ನೆಲ್ಲ CBI ಕೊಡಿ, ಅದು ಇದನ್ನು ಎನ್ಕ್ವೈರಿ ಮಾಡಿಸಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದರು ಕೆಂಪಣ್ಣವರು, ಅದನ್ನು ಏನೂ ಮಾಡಲಿಲ್ಲ ಅವರು. ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ. ಈ ಎಷ್ಟಾನ ಪರ್ಸೆಂಟ್ ಆಗಲಿ ಕಣ್ರಿ, ತನಿಖೆ ಮಾಡಲಿ. ನಿಗಮ ಮಾಡಲಿದ್ದೇನು ಸರ್, ಲೋಕಸಭಾ ಚುನಾವಣೆಗೆ ಮುನ್ನ ಏನಾಗುತ್ತಾ ಅಥವಾ ಮಾಡ್ತಾರೆ? ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡಲ್ಲಿ. ಅದನ್ನು ನಂಬಬೇಕಲ್ಲ, ಹೈಕಮಾಂಡ್ ಹೇಳಿದ್ಮೇಲೆ ಮಾಡ್ತಾರೆ. ಅಲ್ಲ ಸರ್, ಯಾಕೆ ಸರ್ ಗೊಂದಲ, ಯಾಕಂದರೆ ಹಿರಿಯ ಸಚಿವರು ಅಭಿಪ್ರಾಯ ಪಡೆದಿಲ್ಲ, ನೀವು ಕೂಡ ಬೇಸರ? ಏನಿಲ್ಲ, ಅದೆಲ್ಲ ಆಗೋಯ್ತಲ್ಲ, ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು. ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು, CLP ನಾಯಕರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು, ಅವ್ರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ. ಸರ್, ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂಥ ಸಚಿವರು, ಅದೇ ನಿಮ್ಮ ನಿಯೋಗ ಏನು CM ಭೇಟಿಗೆ ಅವಕಾಶ ಕೇಳಿ? ಏನಿಲ್ಲ ಇಲ್ಲ, ನಾವು ಆ ಥರ ಏನಿಲ್ಲ ರೀ. ಎಲ್ಲ ನಮ್ಮ ಯಾರ್ದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ? ಒಳ್ಳೆ ಕತೆ ಆಯ್ತಲ್ಲ ನಿಮಗೆ. 4 ಜನ ಸೇರಿಕೊಂಡು ನಾವೆಲ್ಲ ನಾವೆಲ್ಲ ಒಂದು ಸರ್ಕಾರದಲ್ಲಿ ಸಚಿವರಿದ್ದೀವಿ, ಅನೇಕ ವಿಷಯಗಳಿರುತ್ತೆ. ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು, ಹೋದ್ವಿ, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ 5-6 ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ, ಏನು ಲಗ್ನ ಮಾಡೋದಕ್ಕೆ, ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರೆ. ನಾವು ಮಾತಾಡಿರೋದೆಲ್ಲ ರಾಜಕೀಯನ ಮಾತಾಡಿದ್ದೀವಿ. ಹೌದಪ್ಪ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮ್ಮ ನಮ್ಮ ಜವಾಬ್ದಾರಿ. ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ. ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ.